ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿ ಯುಕೆಜಿ ವಿಷಯ ಕನ್ನಡ. ಸೊ ನಾವು ಇಂದಿನ ತರಗತಿಯಲ್ಲಿ ಯಾವ ಅಕ್ಷರಗಳನ್ನು ಇಟ್ಕೊಂಡಿದ್ವಿ ಮಕ್ಕಳ? ಶ ಶಶ ಶಾಶಂಕ ಶ ಶಂಕ, ಈ ಎರಡು ಅಕ್ಷರಗಳನ್ನು ನಾವು ಹೇಗೆ ಬರೆಯೋದು ಮತ್ತೆ ಹೇಗೆ ಓದೋದು ಅಂತ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಮುಂದಿನ ಅಕ್ಷರಗಳಾದ ಸ ಸರ ಸ ಸರ ಹ ಹಂಸ ಲ ನಳ, ಯಾವ ಅಕ್ಷರ? ಸ ಸರ ಹ ಹಂಸ ಲ ನಳ, ಈ ಅಕ್ಷರಗಳನ್ನ ನಾವು ಹೇಗೆ ಬರೆಯೋದು ಮತ್ತೆ ಹೇಗೆ ಓದೋದು ಅಂತ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ ಕನ್ನಡ ಕ್ಲಾಸ್ ಬುಕ್ ತಗೊಳ್ಳಿ ಮಕ್ಕಳ, ಡಬಲ್ ಇನ್ ಬುಕ್. ಮೊದಲನೇ ಪೇಜ್ ಅಲ್ಲಿ ಈ ರೀತಿಯಾಗಿ ಮೂರು ಗೆರೆಗಳನ್ನ ಹಾಕಿ ನಾಲ್ಕು ಭಾಗಗಳಾಗಿ ವಿಂಗಡಣೆಯಾಗುತ್ತೆ. ಆ ನಾಲ್ಕು ಭಾಗಗಳಲ್ಲಿ ನೀವು ಸ ಸರ ಹೇಗೆ ಬರೆಯೋದು ಅಂತ ನಾವು ತಿಳ್ಕೊಳ್ಳೋಣ. ಮೇಲ್ಭಾಗದಲ್ಲೇನು ಮತ್ತೆ ತಳಭಾಗದಲ್ಲೇನು ಬಿಟ್ಬಿಡಿ, ಮಧ್ಯಭಾಗದಲ್ಲಿ ನೋಡಿ ಸ ಕರ್ ಮತ್ತೆ ಕರ್ ಮೇಲೆ ಹೋಗಿ ಮಧ್ಯಭಾಗದಲ್ಲಿ ಒಂದು ಸೊನ್ನೆ ಹಾಕಿ ಅಡ್ಡಲಾಯ್ ಉದ್ದಲಾಯ್. ಏನಕ್ಷರ ಮಕ್ಕಳದು? ಸ ಸರ. ಏ ಚಿತ್ರ ಇದು? ಸರ ಸ ಸರ ಸ ಸರ ಹೇಳ್ಕೊಂಡು ಬರಬೇಕು. ಸ ಸರ ಈ ರೀತಿಯಾಗಿ ನೀವು ನೋಡಿ ಕರ್ ಹಾಗೆ ಕರ್ ಮೇಲಕ್ಕೊಂದು ಕರ್ ಮಾಡಿ ಮಧ್ಯದಲ್ಲಿ ಒಂದು ಸೊನ್ನೆ ಹಾಕಿ ಅಡ್ಡ ಲೈನ್ ಉದ್ದ ಲೈನ್ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್. ಓಕೆ ನೋಡಿ ಸ ಏನಕ್ಷರ ಇದು? ಸ ಸ ಸರ ಸ ಸರ ಯಾವ ಅಕ್ಷರ ಇದು ಮಕ್ಕಳ? ಸ ಸರ. ಏ ಚಿತ್ರ ಇದು? ಸರ. ಏ ಚಿತ್ರ? ಸ ಸರ. ಸೊ ಒಂದ್ ಲೈನ್ ಬಿಟ್ಬಿಡಿ ಮತ್ತೆ ಇನ್ನೊಂದು ಲೈನ್ ಅದೇ ರೀತಿಯಾಗಿ ಮುಂದುವರಿಸಬೇಕು. ಸ ಸರ ನೋಡಿ ಕರ್ ಮತ್ತೆ ಕರ್ ಮೇಲೆ ಹೋಗಿ ಇಲ್ಲಿ ಸ್ಟಾಪ್ ಮಾಡಿ ನೋಡಿ ಸೊನ್ನೆ ಹಾಕಿ ಅಡ್ಡ ಲೈನ್ ಉದ್ದ ಲೈನ್ ಸ ಸರ. ಯಾವ ಅಕ್ಷರ ಇದು? ಸ ಸ ಸರ ಸ ಸರ. ಅರ್ಥ ಆಯ್ತಾ ಮಕ್ಕಳ? ಹೇಗೆ ಬರೆಯೋದು? ಸ ಸರ ಸ. ಯಾವ ಅಕ್ಷರ ಇದು? ಸ ಸ ಸರ. ಈ ರೀತಿಯಾಗಿ ಸ ಸರನ ಒಂದ್ ಪೇಜ್ ಕ್ಲಾಸ್ ಮತ್ತೆ ಒಂದ್ ಪೇಜ್ ಬರೆದು ಹೋಮ್ ವರ್ಕ್ ಬರೆದು ಎರಡು ಪೇಜ್ ಗಳನ್ನು ಬರೀಬೇಕು. ಸ ಅಕ್ಷರವನ್ನ ಒಂದು ಪೇಜ್ ಕ್ಲಾಸ್ ವರ್ಕ್, ಒಂದು ಪೇಜ್ ಹೋಮ್ ವರ್ಕ್, ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಹೋಗಿ ಆ ಅಕ್ಷರವನ್ನ ನಾವು ಕಲಿಯೋಣ. ಸೇಮ್ ಅದೇ ರೀತಿ ಎರಡನೇ ಆ ಪೇಜ್ ಅಲ್ಲೂ ಕೂಡ ಮೂರು ಗೆರೆಗಳನ್ನ ಹಾಕಿ ನಾಲ್ಕು ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಆ ನಾಲ್ಕು ಭಾಗದಲ್ಲೂ ನೀವು ಹ ಏನಿದು ಹ ನೋಡಿ ಒತ್ತಿ ಹೇಳ್ಬೇಕು. ಹ ಹ ಹಂಸ ಹ ಹಂಸ. ಹೇಗೆ ಬರೆಯೋದು ಹ ಹಂಸ ನೋಡಿ ಕರು ಮಾಡಿ ಮತ್ತೆ ಈ ಕಡೆ ಕರು ಹೋಗಿ ಮತ್ತೆ ಆ ಕಡೆ ಕರುನ ಜಾಯಿನ್ ಮಾಡಿ ಮಧ್ಯಭಾಗದಲ್ಲಿ ಒಂದಕ್ಕೆ ಉದ್ದ ಲೈನ್ ಹಾಕಿ ಅಡ್ಡ ಲೈನ್ ಉದ್ದ ಲೈನ್. ಏನಕ್ಷರ ಮಕ್ಕಳು? ಹ ಹಂಸ. ಏನಕ್ಷರ? ಹ ಹಂಸ. ನೋಡಿ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕರ್ವಾಗಿ ನೋಡಿ ಇದೇ ರೀತಿಲಿ ಜೋಡಿಸಿ ಮಧ್ಯಭಾಗದಲ್ಲಿ ಒಂದು ಲೈನ್ ಹಾಕಿ ಅಡ್ಡ ಲೈನ್ ಉದ್ದ ಲೈನ್. ಏನಕ್ಷರ ಮಕ್ಕಳಿದು? ಹ ಹಂಸ. ನೋಡಿ ಈ ರೀತಿಯಾಗಿ ಬರೀಬೇಕು. ಗೊತ್ತಾಯ್ತಾ ಮಕ್ಕಳ? ಹ ಹಂಸ. ಯಾವ ಅಕ್ಷರ ಇದು? ಹ ಅದೇ ರೀತಿ ಒಂದೇ ಬಿಟ್ಬಿಡಿ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೇಕು. ಇನ್ನೊಂದು ಲೈನಲ್ಲಿ ಹ ಹಂಸ. ನೋಡಿ ಈ ರೀತಿಯಾಗಿ ಬರೆದು ಹ ಹಂಸ. ನೋಡಿ ಈ ರೀತಿ ಹ ಹಂಸ. ಯಾವ ಅಕ್ಷರ ಇದು? ಹ. ನಾವು ಆ ಅಮ್ಮ ಆ ಆನೆ ಹೇಳ್ತೀವಲ್ಲ ಆ ಅಲ್ಲ ಇದು. ಇದೇನು ಹಿಂಗೆ ಹೇಳ್ಬೇಕಿದ್ರು ಹೇಳ್ಬೇಕಾದ್ರೆ ಉಚ್ಚಾರ ಬೇರೆ ರೀತಿಯಾಗಿರುತ್ತೆ ನೋಡಿ. ಹ ಹ ಹಂಸ. ಈ ಹ ಹಂಸ ಕೂಡ ನೀವು ಒಂದ್ ಪೇಜ್ ಕ್ಲಾಸ್ ವರ್ಕ್,
ಒಂದು ಪೇಜ್ ಹೋಮ್ವರ್ಕ್ ಅನ್ನಾಗಿ ಬರೀಬೇಕು. ಅದಾದ ನಂತರ ಇನ್ನೊಂದು ಪೇಜ್ ಬರೀಬೇಕು. ಇವತ್ತು ಮೂರು ಅಕ್ಷರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ ಹ ಳ ಕೊನೆಯ ಅಕ್ಷರವಾದ ಳ. ಓಕೆ, ಸಿಯರ್ ಮೂರು ಗೆರೆಗಳನ್ನು ಹಾಕಿ ನಾಲ್ಕು ಭಾಗಗಳ ವಿಂಗಡಣೆಯಾಗುತ್ತೆ. ಸೊ ಅದು ಕೂಡ ಸೇಮ್ ಹೆಂಗ್ ಬರೀಬೇಕು, ಮಧ್ಯಭಾಗದಲ್ಲಿ ನೋಡಿ ಇಲ್ಲಿ ಕರು ಮಾಡಿ ತಳಭಾಗದ ಲೈನ್ ಟಚ್ ಮಾಡಿ ಮತ್ತೆ ಕರು ಮಾಡಿ ನೋಡಿ ಲ. ಯಾವ ಅಕ್ಷರ ಅದು? ಲ ನೋಡಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಮಕ್ಕಳ ನೋಡಿ. ಈ ರೀತಿ ಇಲ್ಲಿ ಸ್ವಲ್ಪ ಕರು ಮಾಡಿ, ದೊಡ್ಡ ಕರು ಮಾಡಿ, ಟರ್ನ್ ಮಾಡಿ, ಹಿಂಗೆ ಬರೀಬೇಕು. ಗೊತ್ತಾಯ್ತಾ? ಲ. ಯಾವ ಅಕ್ಷರ ಇದು? ಲ ನಳ. ಲ ನಳ. ಯಾವ ಅಕ್ಷರ ಇದು? ನಳ. ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? ಟ. ಓಕೆ, ಸೊ ಲ ನಳ. ಮಧ್ಯಭಾಗದಲ್ಲಿ ಏನು ಬಿಟ್ಬಿಡಿ. ನೆಕ್ಸ್ಟ್ ಲೈನ್ ಅಲ್ಲಿ ಲ ನಳ, ಲ ನಳ, ಲ ನಳ, ಲ ನಳ. ಈ ರೀತಿಯಾಗಿ ಹೇಳ್ಕೊಂಡು ಬರೀಬೇಕು ಮಕ್ಕಳ. ಎಲ್ಲ ಅಕ್ಷರಗಳನ್ನು ಸಹ ಹೇಳ್ಕೊಂಡು ಬರೀಬೇಕು. ಮೊದಲನೇ ಅಕ್ಷರ ಯಾವ್ದು ಇವತ್ತು ನಾವು ಕಲ್ತಿದ್ದು? ಸ ಸರ, ಹ ಹಂಸ, ಲ ನಳ. ಲ ನಳ ಕೂಡ ನೀವು ಒಂದ್ ಪೇಜ್ ಕ್ಲಾಸ್ ವರ್ಕ್ ಮತ್ತೆ ಒಂದ್ ಪೇಜ್ ಹೋಮ್ವರ್ಕ್ ಬರೀಬೇಕಾಗತ್ತೆ. ಇದು ಲಾಸ್ಟ್ ಅಕ್ಷರ ಕನ್ನಡದಲ್ಲಿ, ಕೊನೆಯ ಅಕ್ಷರ ಲ ನಳ. ಹ ಸಾರಿ ಸ ಹ ಳ, ಮೂರು ಅಕ್ಷರಗಳನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಕನ್ನಡ ಬುಕ್ ಅಲ್ಲಿ ನೀವು ಓದೋದು ಹೇಗೆ ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಬುಕ್ ತಗೊಳ್ಳಿ ಮಕ್ಕಳ. ಅರ ಆ ಅಳಿಲು, ಆ ಆನೆ, ಆ ಅಗಸ, ಇರುವೆ, ಈಜು, ಈಶ, ಓ ಉರಗ, ಉಂಬುರ, ಊಟ, ಭಟ, ಭಾ
Sharai, Sha Shanmugha, Sa Sara, Sa Saraswati. Ha, Ha Hasu, Ha Hamsa, La Nada, La Dala. So, ee reetiyagi neevu kannada aksharagalanna maneyalli koothu abhyasa maadbeku makkala. So, ivattu disa yave akshara tilkondvi? Sa, sara, ha, hamsa, la, nada. Neevu ellarunu maneyalli book tagondu kannada book ella aksharagalanna a inda la varige aksharagalanna abhyasa maadbeku matte odudu hege anta neevu gurutisbeku ee letter yavudu ee akshara yavudu anta. ರೀತಿ ಈ ರೀತಿಯಾಗಿ ನೀವು ಓದೋದನ್ನು ನೀವು ಕಲ್ತ್ಕೊಬೇಕು ಸೋ ಮುಂದಿನ ತರಗತಿಯಲ್ಲಿ ಮುಂದಿನ ಅಕ್ಷರಗಳನ್ನು ಅಭ್ಯಾಸ ಮಾಡೋಣ ಧನ್ಯವಾದಗಳು